ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ಸ್ಟಾರ್ ಟಿವಿ. ಸರ್ಕಾರಗಳಿಂದ ಜನರಿಗೆ ಹೊಸ ಹೊಸ ಯೋಜನೆಗಳನ್ನು ಜಾರಿಗೆ ತರುತ್ತಲೇ ಇರುತ್ತಾರೆ. ಆದರೆ ಇದರ ಬಗ್ಗೆ ಮಾಹಿತಿಯನ್ನು ಪಡೆಯದೆ ಎಷ್ಟೋ ಜನ ಇದರಿಂದ ಅವಕಾಶ ವಂಚಿತರಾಗಿ ಇದರ ಅನುಕೂಲ ಮಿಸ್ ಮಾಡಿಕೊಳ್ಳುತ್ತಾರೆ. ಸರ್ಕಾರದಿಂದ ಬರುವ ಎಲ್ಲ ಯೋಜನೆಗಳನ್ನು ಮಾಹಿತಿಯನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ಇದರಿಂದ ನಾವು ಯಾವುದೇ ವಿಡಿಯೋ ಮಾಡಿದರೂ ನಿಮಗೆ ಬಂದು ತಲುಪುತ್ತದೆ. ಮಹಿಳೆಯರ ಸಬಲೀಕರಣ ಮಾಡಬೇಕು ಎನ್ನುವ ಕಾರಣದಿಂದ ಸರ್ಕಾರಗಳು ಇಂದು ಹೆಣ್ಣು ಮಕ್ಕಳಿಗೆ ಹಲವು ಯೋಜನೆಗಳನ್ನು ಜಾರಿಗೆ ತರುತ್ತಿವೆ. ಎರಡು ಯೋಜನೆಗಳ ಮೂಲಕ ಈಗ ಹೆಣ್ಣು ಮಕ್ಕಳಿಗೆ 18,000 ರೂಪಾಯಿಗಳು ಸಿಗ್ತಾ ಇದೆ. ಅದ್ರ ಬಗ್ಗೆನೇ ಸಂಪೂರ್ಣ ಮಾಹಿತಿಯನ್ನು ತಿಳಿಸ್ಕೊಡ್ತೀವಿ ನೋಡಿ. ಮೊದಲಿಗೆ ನರೇಂದ್ರ ಮೋದಿಯವರ ಕೇಂದ್ರ ಸರ್ಕಾರದ ವತಿಯಿಂದ ಮಾತೃವಂದನಾ ಎನ್ನುವ ಯೋಜನೆಯ ಮೂಲಕ ಪ್ರತಿ ಗರ್ಭಿಣಿ ಹೆಂಗಸರಿಗೂ ಕೂಡ 6,000 ರೂಪಾಯಿಗಳು ಸಿಗ್ತಾ ಇದೆ. ಈ ಹಣವನ್ನು ನೀವು ಈ ಯೋಜನೆಗೆ ರಿಜಿಸ್ಟರ್ ಮಾಡಿಕೊಂಡ ಸಮಯದಲ್ಲಿ 1,000 ರೂಪಾಯಿಗಳು ಹಾಗೂ ಮಗು ಹುಟ್ಟಿದ ಸಂದರ್ಭದಲ್ಲಿ 2,000 ರೂಪಾಯಿಗಳು ಹಾಗೂ ಅದರ ನಂತರ ಬಾಣಂತನಕ್ಕೆ ಎಂದು 3,000 ರೂಪಾಯಿಗಳು, ಅಂದರೆ ಒಟ್ಟು 6,000 ರೂಪಾಯಿಗಳು ಸಿಗ್ತಾ ಇದೆ. ಇದರ ಲಾಭ ಪಡಿಬೇಕು ಅಂದರೆ ನೀವು ನಿಮ್ಮ ಹತ್ತಿರದ ಅಂಗನವಾಡಿ ಕೇಂದ್ರಕ್ಕೆ ಹೋಗಿ ಮಾತೃವಂದನಾ ಯೋಜನೆ ಅಂತ ಕೇಳಿ, ಅರ್ಜಿ ಸಲ್ಲಿಸುವ ವಿಧಾನವನ್ನು ತಿಳಿದುಕೊಳ್ಳಿ ಹಾಗೂ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕಲೆ ಹಾಕಿ. ನೆನಪಿನಲ್ಲಿಡಿ, ಮಾತೃವಂದನಾ ಯೋಜನೆಯು ಮೊದಲನೇ ಮಗುವಿಗೆ ಮಾತ್ರ ಸೀಮಿತವಾಗಿರುತ್ತದೆ. ಇನ್ನು ರಾಜ್ಯ ಸರ್ಕಾರದ ವತಿಯಿಂದ ಗರ್ಭಿಣಿ ಹೆಣ್ಣು ಮಕ್ಕಳಿಗೆ 12,000 ರೂಪಾಯಿಗಳು ಸಿಗ್ತಾ ಇದೆ. ರಾಜ್ಯದ BPL ಕಾರ್ಡ್ ಇರುವ ಪ್ರತಿ ಹೆಣ್ಣು ಮಗಳಿಗೂ ಕೂಡ ಮಗು ಹುಟ್ಟುವುದಕ್ಕಿಂತ ಮೊದಲು 3 ತಿಂಗಳು ಪ್ರತಿ ತಿಂಗಳು 1,000 ರೂಪಾಯಿನಂತೆ, ಮಗು ಹುಟ್ಟಿದ ನಂತರ ಪ್ರತಿ ತಿಂಗಳಿಗೆ 1,000 ರೂಪಾಯಿನಂತೆ 3,000 ರೂಪಾಯಿಗಳನ್ನು ನೀಡಲಾಗ್ತಾ ಇದೆ. ಒಟ್ಟಾರೆಯಾಗಿ ಒಂದು ಮಗುವಿಗೆ 6,000 ರೂಪಾಯಿಗಳನ್ನ ನೀಡಲಾಗುತ್ತದೆ. ಅದರಂತೆ ಎರಡನೇ ಮಗುವಿಗೂ ಕೂಡ 6,000 ರೂಪಾಯಿಗಳನ್ನು ನೀಡಲಾಗುತ್ತದೆ. ಗರ್ಭಿಣಿ ಹಾಗೂ ಬಾಣಂತಿಯರಿಗೆ ಕೇಂದ್ರ ಸರ್ಕಾರದಿಂದ 6,000 ರೂಪಾಯಿಗಳು ಹಾಗೂ ರಾಜ್ಯ ಸರ್ಕಾರದಿಂದ 12,000 ರೂಪಾಯಿಗಳು, ಒಟ್ಟಾರೆಯಾಗಿ 18,000 ರೂಪಾಯಿಗಳು ಸಿಗ್ತಾ ಇದೆ. ಸರ್ಕಾರದಿಂದ ಒಳ್ಳೆ ಒಳ್ಳೆ ಯೋಜನೆಗಳಿದ್ದರೂ ಕೂಡ ಎಷ್ಟೋ ಜನ ಮಾಹಿತಿಯನ್ನು ಸರಿಯಾಗಿ ಗೊತ್ತಿಲ್ಲದೆ ಅವಕಾಶ ವಂಚಿತರಾಗುತ್ತಾರೆ. ಸಾಧ್ಯವಾದಷ್ಟು ಎಲ್ಲರಿಗೂ ಕೂಡ ಈ ಯೋಜನೆಗಳ ಲಾಭವನ್ನು ಪಡೆದುಕೊಳ್ಳಲಿ ಹಾಗೂ ಈಗಲೇ ಈ ವಿಡಿಯೋವನ್ನು ಸಾಧ್ಯವಾದಷ್ಟು ಹೆಚ್ಚು ಜನರಿಗೆ ಶೇರ್ ಮಾಡಿ ಅವರಿಗೂ ಕೂಡ ಮಾಹಿತಿಯನ್ನು ತಿಳಿಸಿಕೊಡಿ. ಇನ್ನೂ ಹೆಚ್ಚಿನ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳ ಯೋಜನೆಗಳ ಬಗ್ಗೆ ಹೊಸ ಹೊಸ ಮಾಹಿತಿಯ ವಿಡಿಯೋಗಳನ್ನು ಪಡೆಯಲು ನಮ್ಮ ಯೂಟ್ಯೂಬ್ ಚಾನಲನ್ನು ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅದರ ಪಕ್ಕದಲ್ಲಿರುವ ಬೆಲ್ ಬಟನ್ ಮರೆಯದೆ ಕ್ಲಿಕ್ ಮಾಡಿ. ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ಈ ವಿಡಿಯೋ ಕೆಳಗಿರುವ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೂ ತಪ್ಪದೇ ಈ ವಿಡಿಯೋವನ್ನು ಎಲ್ಲ ಕಡೆ ಶೇರ್ ಮಾಡಿ. ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಕನ್ನಡ ಸ್ಟಾರ್ ಟಿವಿ ಯೂಟ್ಯೂಬ್ ಚಾನಲ್. ಧನ್ಯವಾದಗಳು.